ಕೆರೆ ತುಂಬುವ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿದ ಕಾರಣ ಅಂತರ್ಜಲ ಹೆಚ್ಚಿ ಬಸವನಾಡು ಜಲಸಂಪನ್ಮೂಲವಾಗುತ್ತಿದೆ. ಬಬಲೇಶ್ವರ ಮತಕ್ಷೇತ್ರದ ಮಮತಾಪುರ ವಿರಕ್ತ ಮಠದ ಜಮೀನಿನಲ್ಲಿ ಬುಧವಾರ ಕೊರೆಸಿದ ಬೋರ್ನಿಂದ 4 ಇಂಚು ನೀರು ದೊರೆತಿದ್ದು ಪೂಜ್ಯ ಸ್ವಾಮಿಗಳಾದ ಶ್ರೀ ಅಭಿನವ ಮುರುಘೇಂದ್ರ ಮಹಾಸ್ವಾಮಿಗಳು ಸಂತಸಗೊಂಡಿದ್ದಾರೆ. ಕೆಲ ದಿನಗಳ ಹಿಂದೆ ಕೆರೆ ತುಂಬಿಸಿದ ಫಲವಾಗಿಯೇ ಅಂತರ್ಜಲ ಹೆಚ್ಚಿ ಬೋರ್ನಲ್ಲಿ ನೀರು ಬರಲು ಕಾರಣವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಪೂಜ್ಯರ ಮಾತುಗಳು ಇನ್ನೂ ಹೆಚ್ಚಿನ ಕೆಲಸ ಮಾಡಲು ಪ್ರೇರಣೆ ನೀಡಿದೆ. ಜನಪ್ರತಿನಿಧಿಯಾಗಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಕೆರೆ ತುಂಬುವ ಯೋಜನೆಗಳು ನಮ್ಮೆಲ್ಲ ಜನರ ಕೈ ಹಿಡಿದಿರುವುದು ನನಗೂ ತೃಪ್ತಿ ತಂದಿದೆ ಎಂದು ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಅವರು ತಮ್ಮ ಟ್ವಿಟ್ಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ.